ಹಾಯ್ ಹೆಲೋ, ಇನ್ಸ್ಟಾಲ್ಲರ್ ಮಾತಾಡಲ್ಲ, ಹೇಗಿದ್ದೀರೆಲ್ಲರೂ? ನಾನು ತುಳು ಬ್ಲಾಗ್ ಮಾಡ್ತಿದ್ದೆ, ಈಗ ಕನ್ನಡದಲ್ಲಿ ಮಾತಾಡ್ತೇನೆ. ನಿಮಗೆ ತುಳು ಬೇಕಂದರೆ ಕಮೆಂಟ್ಸ್ ಮಾಡಿ, ಅಂದರೆ ಕನ್ನಡದವರು ಜಾಸ್ತಿಯಾಗಿ ಕಮೆಂಟ್ಸ್ ಮಾಡ್ತಾರೆ, ಅದಕ್ಕಾಗಿ ಅವರಿಗೆ ಕೂಡ ಅರ್ಥ ಆಗಲಿ ಅಂತ ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ನಿಮಗೆ ತುಳು ಬೇಕಾದರೆ ಹೇಳಿ, ತುಳು ಅಲ್ಲಿ ಮಾಡ್ತೀನಿ. ಅಂದರೆ ನಮಗೆ ಆದರೆ ಕನ್ನಡ ಗೊತ್ತುಂಟು, ಅವರಿಗೆ ಅರ್ಥ ಆಗೋದಿಲ್ಲ. ಇದು ಒಂದು ಸಂಡೇದ್ದು, ಸಂಡೇ ನಾನ್ ವೆಜ್ ನಾವು ತಿಂತೇವಲ್ಲ, ಸಟರ್ಡೆ ಆದರೆ ವೆಜ್ ತಿಂತೇವೆ. ಅದಕ್ಕೆ ಕರಮಗೆ ಒಂದು ಡೀಪ್ ಫಿಶ್ ಅಂತ ರೆಸ್ಟೋರೆಂಟ್ ಉಂಟು, ಅಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನೋಡಿ, ಫ್ರೆಶ್ ಫಿಶ್ ಎಲ್ಲ ಉಂಟು, ಅದನ್ನು ನಾವು ಕೇಳಿದರೆ ಟ್ರೈ ಮಾಡಿ ಕೊಡ್ತಾರೆ ಅವರು. ಗ್ಲಾಸ್ ತಿಟ್ಕೊಂಡು ಅದು ಅಲ್ಲೊಂದು ಮಗು ಇತ್ತು, ಮಗಿನ ಕೈ ತಾಗಿ ಗ್ಲಾಸ್ ಕೆಳಗೆ ಬಿತ್ತು. ಇಲ್ಲೊಂದು ದೊಡ್ಡ ಬಕೆಟಲ್ಲಿ ಫಿಶ್ ಕರಿ ಕೊಡ್ತಾರೆ, ಅದಕ್ಕೆ ಒಂದು ನಾಲ್ಕು ಜನ ಆದರೂ ಬೇಕು ತಿನ್ನಲಿಕ್ಕೆ. ನಾವು ತಗೊಳ್ಳಿಲ್ಲ, ನಾವು ಇಬ್ಬರೇ ಬಂದದ್ದಲ್ಲ, ನಮಗೆ ಅಷ್ಟು ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ತಗೊಳ್ಳಿಲ್ಲ. ಒಂದು ಬಕೆಟಲ್ಲಿ ಫಿಶ್ ಕರಿ ಕೊಡ್ತಾರೆ. ಫಸ್ಟಿಗೆ ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಜಿಂಜರ್ ಮತ್ತು ಸಲಾಡ್ ಕೊಡ್ತಾರೆ, ಅದರಲ್ಲಿ ಕ್ಯುಕಂಬರ್ ಮತ್ತು ಕ್ಯಾರೆಟ್ ಮತ್ತು ಕಾರ್ನ್ ಇತ್ತು. ಕಾರ್ನ್ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಇದರಲ್ಲಿ ನೋಡಿ, 8 ಪೀಸ್ ಉಂಟು. ಅದು ಇಬ್ಬರಿಗೆ ಜಾಸ್ತಿ ಆಗ್ತದೆ ಅಂತ ಎಣಿಸ್ತಾ ಉಂಟು. ನಾನು 4 ಹಾಕ್ಕೊಂಡೆ ಪ್ಲೇಟಿಗೆ, ನನಗೆ ತಿನ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಮತ್ತೆ 2 ವಾಪಸ್ಸಿಟ್ಟೆ. ಮತ್ತು ಅವರು ಕೂಡ 2 ಪೀಸ್ ತಿಂದರು. ಅಂದರೆ ನಾನು 4 ಪೀಸ್ ಹಾಕ್ಕೊಂಡಿದ್ದೆ, 2 ವಾಪಸ್ಸಿಟ್ಟೆ, ಅವರು ಕೂಡ 2 ವಾಪಸ್ಸಿಟ್ಟರು. 4 ಪೀಸ್ ಮಗನಿಗೆ ಪಾರ್ಸೆಲ್ ತಂದೆವು, ಮತ್ತೊಂದು ಫ್ರೈಡ್ ರೈಸ್ ಕೂಡ ಅವನಿಗೆ ಬರುವಾಗ ತಂದೆವು. ನಾವೊಂದು ನೋಡಿ, ಸೀ ಫುಡ್ ಫ್ರೈಡ್ ರೈಸ್ ತಗೊಂಡೆವು, ಇದೊಂದು ಮತ್ತೆ ಪಾರ್ಸೆಲ್ ತಗೊಂಡು ಹೋಗಿದ್ದೇವೆ. ಅದರಲ್ಲಿ ಫಿಶ್ ಟಿಕ್ಕ ಮತ್ತು ಒಂದು ಫ್ರೈಡ್ ರೈಸ್ ನಾವು ತಗೊಂಡು ಹೋಗ್ತೇವೆ. ಇದು ಒಂದು ಫಿಶ್ ಫ್ರೈ ಆರ್ಡರ್ ಮಾಡಿದ್ದೇವೆ, ತುಂಬ ದೊಡ್ಡದಿತ್ತು ಇದು, ಅದಕ್ಕಾಗಿ ನಾನು ಟಿಕ್ಕ ಒಂದು 2 ಪೀಸ್ ಮಾತ್ರ ತಿಂದೆ. ನೋಡಿ, ಇದು 4 ಪಾರ್ಸೆಲ್ ಮಾಡಿದ್ದಾರೆ ಅವರು, ಪಾರ್ಸೆಲ್ ಮಾಡಿ ಕೊಡ್ತಾರೆ ಹೇಳಿದರು. ಇದು ಒಂದು ದಿನ ಮನೆಯಲ್ಲಿ ಆರ್ಡರ್ ಮಾಡಿದ್ದು ನಾವು, ಚಿಕನ್ ಲಾಲಿಪಾಪ್ ಮನೆಯಲ್ಲಿ ಆರ್ಡರ್ ಮಾಡಿದ್ದು ಒಂದು ದಿನ. ಅದು ಫ್ರೈಡೇ ಅಂತ ಕಾಣ್ತದೆ, ಫ್ರೈಡೇ ಈವ್ನಿಂಗ್ ಅಂತ ಕಾಣ್ತದೆ. ಖಾಲಿ ತಟ್ಟೆ, ಖಾಲಿ ತಟ್ಟದ ಖಾಲಿ ಪ್ಲೇಟ್ ಬಂದಿದೆ, ಸ್ಯಾಲಡ್ ಖಾಲಿ ಆಯಿತು. ವೇಟಿಂಗ್ ಫಾರ್ ದ ಫುಡ್. ಸೈಡ್ ಕೋನ ಒಂದು ಕೇಳಿ ಇರು, ಒಂಜೆ ಐಟಮ್ಗೆ ತಂದಿರ್ತ ಫಿಶ್ ಇದೆ, ಖಾಲಿ ನಾಲ್ಕು ಫಿಶ್ಗೆ ತಂದಿರ್ತ ಸ್ಟಾರ್ಟ್. ಇದು ಮತ್ತೊಂದು ಸಂಡೆ, ಬೆಂಗಳೂರು ಅಂಪೈರ್ ಅಂತ ಗೇಸಸಲ್ಲಿ ನಾವು ಇಲ್ಲಿಗೆ ಹೋಗಿ ಬರುವಾಗ ಅಲ್ಲಿ ಹೋದದ್ದು ರೆಸ್ಟೋರೆಂಟಿಗೆ. ಅಲ್ಲಿ ತುಂಬ ಜಾಸ್ತಿ ಆಯಿತು, ಅದು ಕೂಡ ನಮಗೆ ವಾಪಸ್ ಬಂದಿದೆ. ಮನೆಗೆ ಸ್ವಲ್ಪ ತಂದಿದ್ದೆವು, ಮತ್ತು ಜ್ಯೂಸ್ ಕೊಟ್ಟು ಬಂದದ್ದು. ಅದಕ್ಕೆ ಮತ್ತು ಚಪಾತಿ ಎಲ್ಲ ಕೊಟ್ಟಿದ್ದರು, ಚಪಾತಿ ಪರೋಟ ಏನು ಕೊಟ್ಟಿದ್ದರು, ಅದು ತಿನ್ನಲಿಕ್ಕೆ ಆಗಲಿಲ್ಲ. ಮನೆಗೆ ಸ್ವಲ್ಪ ತಂದಿದ್ದೆವು, ಅದರಲ್ಲಿ ಉಳಿದಿತ್ತು. ಇದು ಮತ್ತೊಂದು ವಾರದ ಸಂಡೆ, ಕರಮದಲ್ಲಿದ್ದು ಕೂಡ ಮಲಬಾರ್ ಪ್ಯಾರಿಸ್ ಅಂತ. ಅಲ್ಲಿಗೆ ಮುಂಚೆ ಕೂಡ ಹೋಗಿದ್ದೆವು ನಾವು, ಅಲ್ಲಿಗೆ ಹೋಗ್ತಿದ್ದೇವೆ. ಇಲ್ಲಿ ನೋಡಿ, ವೆಲ್ಕಮ್ ಡ್ರಿಂಕ್, ಅಲ್ಲಿ ಕೂಡ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಎಂತವೆ ಮತ್ತೊಂದು ಡ್ರಿಂಕ್, ನೀರು ಕೊಡ್ತಾರೆ ನೋಡಿ, ಅದಕ್ಕೇನೋ ಮಿಕ್ಸ್ ಮಾಡ್ತಾರೆ ಅವರು, ಜೀರಾ ವಾಟರ್ ಎಂತ, ಅದು ಕಲರ್ ಉಂಟು, ರೆಡ್ ರೆಡ್ ಉಂಟು ಕೇಳಿದೆ ನಾನು, ಎಂಥ ಜೀರಾ ಏನು ಹಾಕ್ತಾರಂತೆ. ಇಲ್ಲಿ ಕೂಡ ಸ್ಯಾಲಡ್ ಕೊಟ್ಟಿದ್ದಾರೆ. ಆಮೇಲೆ ಇದು ಫಿಶ್ ಇತ್ತು, ಇದು ಕೊಕೊನಟ್ ಮಿಲ್ಕ್ ಎಲ್ಲ ಹಾಕಿದ್ದಾರೆ, ಎಷ್ಟೇನೋ ನೆನಪಿಲ್ಲ ನನಗೆ ಈಗ. ಕೊಕೊನಟ್ ಮಿಲ್ಕ್ ಎಲ್ಲ ಹಾಕಿದ್ದಾರೆ, ಒಳ್ಳೆಯದಿತ್ತು. ಮತ್ತು ನಾವೊಂದು ಕೂರ್ಮ ತಗೊಂಡೆ, ಮಟನ್ ಕೂರ್ಮ, ಅದರಲ್ಲಿ ತುಂಬ ಉಂಟು ಮಟನ್, ಜಾಸ್ತಿ ಆಗಿದೆ ಅದು ಕೂಡ. ಮತ್ತೊಂದು ಗೀ ರೈಸ್ ತಗೊಂಡೆ,
ಮಟನ್ ಕುರ್ಮಾ ಫುಲ್ ತಿನ್ನಲಿಕ್ಕೆ ಆಗಲಿಲ್ಲ, ಅದು ಕೂಡ ಪಾರ್ಸೆಲ್ ಮನೆಗೆ ತಂದು ಇರ್ತೇವೆ. ಒಂದು ಬಿರಿಯಾನಿ ತಂದು, ಬಿರಿಯಾನಿ ಮತ್ತು ಕುರ್ಮಾ ಉಳಿದದ್ದು ಪಾರ್ಸೆಲ್ ತಗೊಂಡು ಹೋಗಿದ್ದೇವೆ ಮಗನಿಗೆ. ಬಿರಿಯಾನಿ ತಂದದ್ದು ಮಾತ್ರ ತುಂಬ ಟೇಸ್ಟ್ ಇತ್ತು, ತುಂಬ ಒಳ್ಳೆಯದಿತ್ತು ಬಿರಿಯಾನಿ. ಇದು ಮತ್ತೊಂದು ವಾರದಲ್ಲಿ ಸ್ಯಾಟರ್ಡೇ ಹೊರಗೆ ಹೋದಾಗ ಬರ್ದುಬೈಯಲ್ಲಿ ವೆಜ್ ಅಲ್ವಾ, ಸ್ಯಾಟರ್ಡೇ ವೆಜ್ ಅದಕ್ಕೆ ಅವರು ಚಪಾತಿ ತಗೊಂಡ್ರು, ಅದಕ್ಕೆ ಕುರ್ಮಾ ಕೊಟ್ಟಿದ್ದಾರೆ. ಕುರ್ಮಾ ಮತ್ತೆ ರೈತ ಕೊಟ್ಟಿದ್ರು. ನಾನು ಒಂದು ಬಿರಿಯಾನಿ ಆರ್ಡರ್ ಮಾಡಿದೆ, ಅದು ಬಿರಿಯಾನಿ ಯಾವ ಪುಲಾವ್ ಅಂತ ಗೊತ್ತಾಗಲಿಲ್ಲ. ಅದು ನನಗೆ ಬಂತು ನೋಡಿ, ತಿನ್ನುವಾಗ ಪುಲಾವ್ ಥರನೇ ಇತ್ತು ಬಿರಿಯಾನಿ ತಿನ್ನುವಾಗ, ವೆಜ್ ಬಿರಿಯಾನಿ. ಅದಕ್ಕೆ ಕೂಡ ಕುರ್ಮಾ ಕೊಟ್ಟಿದ್ದಾರೆ ಸೇಮ್ ಕುರ್ಮಾ, ಮತ್ತು ಅದೇ ರೈತ. ಇಷ್ಟು ತಿಂದೆ ನಾನು, ಇಷ್ಟು ಉಳಿದಿತ್ತು ಮತ್ತು ಅವ್ರು ತಿಂದರು. ಅಲ್ಲಿಂದ ಮುಂಬೈ ಮಸ್ತಿ ಜ್ಯೂಸ್ ಸೆಂಟರ್ ಅಂತ ಅಲ್ಲಿ ಒಂದು ಕೋಳು ತಿನ್ನುವಂತ ಬಂದೆವು ನಾವು. ನಾನೊಂದು ಚಿಕ್ಕ ಜ್ಯೂಸ್ ತಗೊಂಡೆ, ಅವರಿಂದ ಐಸ್ ಕ್ರೀಮ್ ಏನೋ ಆರ್ಡರ್ ಮಾಡಿದ್ದಾರೆ, ಬೇರೆ ಏನು ಗಡ್ಬಡ್ ಥರನೇ. ಇದು ಮಲ್ಲೆ ಉಂಡೆ ಮೀಡಿಯಮ್, ಅಪ್ಪಣ್ಣ ಮಲ್ಲದೇ ಇತ್ತು ಮಲ್ಲೆ ಅವೇ ಮಾರು ಸೂಪರು. ಹ್ಞೂ ಲಾಯ್ಗಳು ಚಿಕ್ಕ ದಿನಕ್ಕನೇ ಅವರು ನನ್ನ ಫೇವ್ರೆಟ್ ಫ್ರೂಟ್ ಚಿಕ್ಕ. ಮೀಡಿಯಂ ಬಂಡದು ಮಲ್ಲನೇ ಕೊನತ್ತೇನೇನು. ಇದು ಮತ್ತೊಂದು ವಾರದ ಸ್ಯಾಟರ್ಡೇ, ನಾವು ಹೊರಗೆ ಹೋಗಲಿಲ್ಲ. ಆ ದಿನ ಆರ್ಡರ್ ಮಾಡಿದ್ದೆ ಮನೆಯಲ್ಲಿ, ಮಧುರೈ ಮಹಲ್ ಅಂತ ನಮ್ಮ ಜಾಗದಲ್ಲಿ, ಇದು ಇಂಟರ್ನ್ಯಾಷನಲ್ ಸಿಟಿಯಲ್ಲಿ ಆರ್ಡರ್ ಮಾಡಿದ್ದು ಫ್ರೈಡ್ ರೈಸ್ ಮತ್ತು ಮಶ್ರೂಮ್ ಮಸಾಲ ಗೋಬಿ ಮಂಚೂರಿ. ಮಶ್ರೂಮ್ ಮಸಾಲ ಅಂದರೆ ಮಸಾಲೆ ದೋಸೆ, ಅದರಲ್ಲಿ ಪೊಟ್ಯಾಟೊ ಇರೋದಿಲ್ಲ, ಮಶ್ರೂಮಲ್ಲಿ ಮಶ್ರೂಮ್ ಹಾಕ್ತಾರೆ, ಆಲೂ ಹಾಕೋದಿಲ್ಲ. ಇನ್ಸ್ಟೆಡ್ ಆಫ್ ಆಲೂ ಮಶ್ರೂಮ್ ಹಾಕ್ತಾರೆ ಅವರು. ಇದು ಗೋಬಿ ಮಂಚೂರಿ. ಇದು ವೆಜ್ ಫ್ರೈಡ್ ರೈಸ್, ಒಳ್ಳೆಯದಿತ್ತು ವೆಜ್ ಫ್ರೈಡ್ ರೈಸ್. ಅದಕ್ಕೊಂದು ಸ್ವಲ್ಪ ಕೂರ್ಮ ಕೊಟ್ಟಿದ್ದಾರೆ. ಮತ್ತು ಇದು ಮಶ್ರೂಮ್ ಮಸಾಲೆ ದೋಸೆ, ಇದರಲ್ಲಿ ಪೊಟ್ಯಾಟೊ ಇರೋದಿಲ್ಲ, ಅದರ ಬದಲು ಇದು ಮಶ್ರೂಮ್ ಹಾಕ್ತಾರೆ, ಒಳ್ಳೆಯದಾಗ್ತದೆ. ಪೊಟ್ಯಾಟೊ ಆದರೆ ವೇಸ್ಟ್ ಆಗ್ತದೆ, ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ. ಇದು ಮಶ್ರೂಮು ಇಷ್ಟ ನನಗೆ, ಮಶ್ರೂಮ್ ಒಳ್ಳೆಯದಾಗ್ತದೆ, ಒಳ್ಳೆಯದಿತ್ತು ಮಾತ್ರ ಮಶ್ರೂಮ್ ಇದ್ದು ಮಸಾಲೆ ಒಳ್ಳೆಯದಿತ್ತು. ಇದರಲ್ಲಿ ಸ್ವಲ್ಪ ತಿಂದೆ ನಾನು ಅರ್ಧ, ಮತ್ತು ಸ್ವಲ್ಪ ಫ್ರೈಡ್ ರೈಸ್, ಒಂಚೂರು ಗೋಬಿ ಎಲ್ಲ ತಿಂದೆ ನೋಡಿ. ಇಷ್ಟು ನಾನು ತಿಂದೆ, ಅರ್ಧ ಮಸಾಲೆ ದೋಸೆ ಮತ್ತು ಇಷ್ಟು ತಿಂದೆ. ಇಲ್ಲಿಗೆ ಎಂಡ್ ಆಯಿತು. ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೇವೆ, ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನಿಮಗೆ ಫುಡ್ಡೆಲ್ಲ ಹೇಗಾಯಿತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.